ಸಭರಿಗೂ ಶರಣಾರ್ಥಿಗಳು. ನಂದಿಗಳದ ಪ್ರತಿಷ್ಠಿತ ಶ್ರೀ ವಿರಕ್ತ ಮಠದ ಉತ್ತರಾಧಿಕಾರದ ಪೂಜ್ಯ ಶ್ರೀ ಚನ್ನವೀರ ದೇವರ 18ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನ ಮುಂಜಾನೆ ಶ್ರೀ ವಿರಕ್ತ ಮಠದ ಆವರಣದಲ್ಲಿ ನಂದಿಗಳ ಗ್ರಾಮದ ಅನೇಕ ಗುರು ಹಿರಿಯರು ಅದೇ ರೀತಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ಯಾತ್ರಾ ಮಹೋತ್ಸವದ ಪದಾಧಿಕಾರಿಗಳು ಅದೇ ರೀತಿ ಮಠದ ಓಣಿಯ ಎಲ್ಲ ಶ್ರೀ ವಿರಕ್ತ ಮಠದ ಸದ್ಭಕ್ತರು ಜೊತೆಗೆ ಶ್ರೀ ನಾಡಹಬ್ಬ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಶ್ರೀ ಚನ್ನವೀರೇಶ್ವರ ಯಾತ್ರಾ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಗ್ರಾಮದ ವಿವಿಧ ಸಂಘ ಸಂಸ್ಥೆಯ ಯುವ ಮತ್ತು ಹಿರಿಯ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಹೀಗೆ ಹಲವಾರು ನದಿಗಳದ ಅನೇಕ ಗಣ್ಯರು ಮತ್ತು ಯುವಕರ ಒಂದು ಉಪಸ್ಥಿತಿಯಲ್ಲಿ ಬೆಳಗ್ಗೆ ಶ್ರೀಮಠದ ಆವರಣದಲ್ಲಿ 18 ಸಸಿಗಳನ್ನು ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೆಡಲಾಯಿತು. ಹೀಗೆ ಒಂದು ಗುಣಮಹೋತ್ಸವದ ಕಾರ್ಯಕ್ರಮಕ್ಕೆ ಈ ಬೆಳಗ್ಗೆ ಚಾಲನೆ ನೀಡಲಾಯಿತು ಅಂತ ಹೇಳಲಿಕ್ಕೆ ತುಂಬ ಸಂತೋಷವೆನಿಸ್ತದೆ. ಅದೇ ರೀತಿ ನಂತರ ಗ್ರಾಮದ ಯುವ ಕಾರ್ಯಕರ್ತರೊಂದಿಗೆ ಅನೇಕ ಸಂಘ ಚನ್ನವೀರೇಶ್ವರ ಯಾತ್ರ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮತ್ತು ನಾಡಹಬ್ಬ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಗೂ ಶ್ರೀರಾಮ ಸೇನೆಯ ಯುವ ಕಾರ್ಯಕರ್ತರು ಇವರೆಲ್ಲರ ಜೊತೆ ನಂದಿಗಳದ ಸರ್ಕಾರಿ ಆಸ್ಪತ್ರೆಗೆ ತೆರಳಿದ ಸ್ತ್ರೀಗಳು ಅಲ್ಲಿ ಹಣ್ಣು ಹಂಪರಗಳನ್ನು ವಿತರಿಸಿ ನಂದಿಗಳದ ಆ ಒಂದು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೊಂದಿಗೆ ಸೂಕ್ಷ್ಮ ಸಮಾಲೋಚನೆ ನಡೆಸಿ ಅವರ ಕಾರ್ಯವನ್ನು ಶ್ಲಾಘಿಸಿ ಆಶೀರ್ವದಿಸಿದರು. ಹೀಗೆ ಮುಂಜಾನೆಯಿಂದ ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ವನ ಮಹೋತ್ಸವ ಹಾಗೂ ಆಸ್ಪತ್ರೆಯಲ್ಲಿ ತೆರಳಿ ಅಲ್ಲಿ ಸೂಕ್ತ ಸಹಾಯ ಸಹಕಾರವನ್ನು ಮಾಡೋದರೊಂದಿಗೆ ಅಲ್ಲಿ ಆಸ್ಪತ್ರೆಯ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿ ಶ್ರೀಗಳು ಸರ್ವರನ್ನು ಆಶೀರ್ವದಿಸಿದಂಥ ಒಂದು ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವೆನಿಸ್ತದೆ. ಶರಣಾರ್ಥಿಗಳು.